ಹೆಂಡತಿ ರೇಖಾ ವಿನೋದ್. ಫ್ರೆಂಡ್ಸ್, ಸೌತ್ ಇಂಡಿಯಾದಲ್ಲಿ ದಿನ ಸ್ಟಾರ್ಟ್ ಆಗದೆ ಒಂದು ಕಪ್ ಫಿಲ್ಟರ್ ಕಾಫಿಯಿಂದ. ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದ್ರೆ ದಿನವೆಲ್ಲ ಉಲ್ಲಾಸದಿಂದ ಇರ್ಬೋದು. ಹೌದು ಫ್ರೆಂಡ್ಸ್, ನಾನು ಇವತ್ತು ಪರ್ಫೆಕ್ಟ್ ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಮನೆಯಲ್ಲೇ ನೀವು ಪರ್ಫೆಕ್ಟ್ ಫಿಲ್ಟರ್ ಕಾಫಿನ ಮಾಡಬಹುದು. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈಗ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಫಿಲ್ಟರ್. ಫ್ರೆಂಡ್ಸ್, ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಫಿಲ್ಟರ್ ತಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಫಿಲ್ಟರ್ ಸಿಗುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಬೇಕೋ ಅದು. ಫಿಲ್ಟರ್ ಅಲ್ಲಿ 4 ಪಾರ್ಟ್ಸ್ ಇರುತ್ತೆ ಫ್ರೆಂಡ್ಸ್. ಒಂದು ಲೆಡ್, ಒಂದು ಡೆಸ್ಕ್, ಒಂದು ಅಪ್ಪರ್ ಚೇಂಬರ್, ಒಂದು ಲೋಯರ್ ಚೇಂಬರ್. ಲೋಯರ್ ಚೇಂಬರ್ ಅಲ್ಲೇ ಡಿಕಾಕ್ಷನ್ ಕಲೆಕ್ಟ್ ಆಗೋದು. ಅಪ್ಪರ್ ಚೇಂಬರ್ ಅಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ, ಇದರಿಂದಾನೇ ಡಿಕಾಕ್ಷನ್ ಡಿಪ್ ಆಗಿ ಲೋಯರ್ ಚೇಂಬರ್ ಅಲ್ಲಿ ಕಲೆಕ್ಟ್ ಆಗೋದು. ಇದು ಡಿಸ್ಕ್ ಫ್ರೆಂಡ್ಸ್. ನಾನು ತಗೊಂಡಿರೋದ್ರಲ್ಲಿ 6 ಹೋಲ್ಸ್ ಇದೆ. ಒಂದೊಂದು 3 ಹೋಲ್ಸು 2 ಹೋಲ್ಸು ಇರೋದು ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಿಕಾಕ್ಷನ್ ಇಳಿಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಈಗ ನೆಕ್ಸ್ಟ್ ಏನಂದ್ರೆ ಕಾಫಿ ಪೌಡರ್. ನಾನಿಲ್ಲಿ ಕೋತಾಸ್ ಕಾಫಿ ಪೌಡರ್ ತಗೊಂಡಿದ್ದೀನಿ. ನೋಡಿ, ಇದು ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಅಂತ ಇದಕ್ಕೆ ಕೊಟ್ಟಿದ್ದಾರೆ. ಫಿಲ್ಟರ್ ಕಾಫಿಗೆ ಸ್ಪೆಷಲ್ ಇದು. ಮಾಡ್ರನ್ ಬರುತ್ತೆ, ನೀವು ಯಾವ ಫ್ಲೇವ್ ಯಾವ ಕಂಪ್ನಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ, ಇದರಲ್ಲಿ ಕಾಫಿ 85% ಇದೆ, ಚಿಕೋರಿ 15% ಇದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಚಿಕೋರಿ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಕಾಫಿ ಕಲರ್ ಆಗಿ ಬರುತ್ತೆ ಮತ್ತೆ ಥಿಕ್ ಆಗಿ ಬರುತ್ತೆ. ಚಿಕೋರಿ ಪರ್ಸೆಂಟೇಜ್ ಕಮ್ಮಿ ಇದ್ರೆ ಕಾಫಿ ಡಿಮ್ ಆಗಿ ಬರುತ್ತೆ ಮತ್ತೆ ಥಿನ್ ಆಗಿ ಬರುತ್ತೆ. ಇದನ್ನು ನೀವು ಮುಖ್ಯವಾದ ಅಂಶ, ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕಾಫಿ ಪೌಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ತಗೊಳ್ಳಿ. ನಾ ಅರ್ಥ ಆಯ್ತಾ? ಈಗ ಹಾಲು. ನಾನಿಲ್ಲಿ ನಂದಿನಿ ಸ್ಪೆಷಲ್ ಹಾಲು ತಗೊಂಡಿದ್ದೀನಿ. ಆದಷ್ಟು ಫುಲ್ ಫ್ಯಾಟ್ ಇರೋ ಮಿಲ್ಕ್ ತಗೊಳ್ಳಿ. ಒಬ್ರೊಬ್ರು ಬಫೆಲೋ ಮಿಲ್ಕ್ ಕೂಡ ಉಪಯೋಗಿಸ್ತಾರೆ, ಅದು ನಿಮ್ ಚಾಯ್ಸ್ಗೆ ಬಿಟ್ಟಿದ್ದು. ಈಗ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಅಪ್ಪರ್ ಚೇಂಬರ್ ಏನಿರುತ್ತೆ ಅದನ್ನ ಬಿಸಿ ಮಾಡ್ಕೊಳ್ಳೋಣ. ಇದನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ 2 ಅಂಶ ಇದೆ. ಒಂದು, ಕಾಫಿ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಮತ್ತೆ ಇದ್ರಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಇದು ಬಿಸಿ ಆಗಿದೆ. ಈಗ ಇದರಲ್ಲಿ ಬ್ಲಾಕೇಜಸ್ ಏನಾದ್ರೂ ಇದ್ರೆ ಕ್ಲಿಯರ್ ಆಗುತ್ತೆ. ಈ ತರ ಟ್ಯಾಪ್ ಮಾಡ್ಕೋಬೇಕು, ಸೋ ದಟ್ ಬ್ಲಾಕೇಜಸ್ ಏನಾದ್ರೂ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಬಿಸಿಯಾಗಿರೋ ಅಪ್ಪರ್ ಚೇಂಬರ್ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿಡಿ. ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ನೀರು ತುಂಬಾ ಬಾಯ್ಲ್ ಆಗ್ಬಿಡ್ತು. 90% ಅಷ್ಟು ಬಾಯ್ಲ್ ಆಗ್ಬೇಕು. ಗುಳ್ಳೆ ಗುಳ್ಳೆ ಬಂದಿದ ತಕ್ಷಣ ಎತ್ಬಿಡಿ, ಜಾಸ್ತಿ ಬಾಯ್ಲ್ ಆದ್ರೆ ಕಾಫಿ ಫ್ಲೇವರ್ ಹೋಗ್ಬಿಡುತ್ತೆ. ಈಗ ಇದಕ್ಕೆ ಕಾಫಿ ಪೌಡರ್ ಹಾಕೋಣ. ನಾನಿಲ್ಲಿ ತುಂಬಾ 2 ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ, ಈಗ ಈ ಡಿಸ್ಕ್ನ ಸುಮ್ಮನೆ ಇಕ್ಕಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು. ಇಟ್ಟಾದ್ಮೇಲೆ 1.5 ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕ್ಕೊಳ್ಳಿ. ಈಗ ಇಲ್ಲಿ 1/2 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್, ಡಯಾಬಿಟಿಕ್ ಪೇಷಂಟ್ ಇರೋರು ಇದನ್ನ ಅವಾಯ್ಡ್ ಮಾಡ್ಬೋದು. ಈ ತರ ಬಬಲ್ಸ್ ಬಂದಾಗ ಇನ್ನೊಂದು ಸ್ವಲ್ಪ ಬಬಲ್ಸ್ ಬರಬೇಕು ಫ್ರೆಂಡ್ಸ್, ತುಂಬಾ ಬಾಯ್ಲ್ ಆಗಬಾರ್ದು. ಇಷ್ಟು ಬಬಲ್ಸ್ ಬಂದ್ರೆ ಸಾಕು, ಸ್ಟವ್ ಆಫ್ ಮಾಡ್ಕೋಬಿಡಿ. ಈಗ ಬಿಸಿ ಆಗಿರೋ ನೀರ್ನ ಸೈಡ್ ಇಂದ ಹಾಕ್ಬೇಕು. ಇದನ್ನ ಕ್ಲೋಸ್ ಮಾಡ್ಬಿಡಿ. ನಾನ್ 4 ಜನಕ್ಕೆ ಆಗುವಷ್ಟು ಡಿಕಾಕ್ಷನ್ ರೆಡಿ ಆಗುತ್ತೆ ಫ್ರೆಂಡ್ಸ್. 5 ನಿಮಿಷ ಬಿಟ್ರೆ ಸಾಕು ಫ್ರೆಂಡ್ಸ್, ಇದೆಲ್ಲ ಫಿಲ್ಟರ್ ಆಗ್ಬಿಡುತ್ತೆ. ಈಗ ಹಾಲು ಕಾಯಿಸ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಕಾಫಿಗೆ ಸಕ್ಕರೆ ಕಮ್ಮಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ ರುಚಿ ಅನುಸಾರ ನೀವು ಸಕ್ಕರೆ ಹಾಕೊಳ್ಳಿ. ಈಗ 5 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ನೋಡಿ, ಡಿಕಾಕ್ಷನ್ ಎಲ್ಲ ಕೆಳಗೆ ಇಳಿದಿದೆ. ನೋಡಿ ಡಿಕಾಕ್ಷನ್ ಎಷ್ಟು ಥಿಕ್ ಆಗಿದೆ ಅಂತ. ಈಗ ಹಾಲು ಕೂಡ ಕುದೀತಾ ಇದೆ ಫ್ರೆಂಡ್ಸ್, ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಈ ರೀತಿ 1-2 ಸಲ ಫಲ್ಟಾಯಿಸ್ಕೊಳ್ಳಿ, ನೊರೆ ಬರಬೇಕು ಅಲ್ಲಿವರೆಗೂ ಫಲ್ಟಾಯಿಸ್ಕೊಳ್ಳಿ. ಈಗ ನಾನು ನಿಮ್ಗೆ ಒಂದು ಸ್ಟ್ರಾಂಗ್ ಕಾಫಿ, ಒಂದು ಲೈಟ್ ಕಾಫಿ ತೋರಿಸ್ತಾ ಇದ್ದೀನಿ.
ಈಗ ಇದ್ರ ಮೇಲೆ ಸ್ವಲ್ಪ ಡಿಕಾಕ್ಷನ್ ಹಾಕಿ ಡೆಕೋರೇಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಹೋಟೆಲ್ ಸ್ಟೈಲ್ ಫಿಲ್ಟರ್ ಕಾಫಿ ರೆಡಿ ಆಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.